ಸಿಎಂ ನೀಡಿದ ಖಾತೆ ಬಗ್ಗೆ ಅಸಮಾಧಾನವಿಲ್ಲ, ಯಾವುದೇ ಖಾತೆ ಕೊಟ್ಟರೂ ನಾನು ನನ್ನ ಸ್ಟೈಲ್ನಲ್ಲೇ ಕೆಲಸ ಮಾಡ್ತೀನಿ ಎಂದ ಸಚಿವ ಸೋಮಣ್ಣ. ರಾಯಚೂರಿನಲ್ಲಿ ಘನತ್ಯಾಜ್ಯ ಸಾಗಣೆ ವಾಹನಗಳ ಲೋಕಾರ್ಪಣೆ ನಂತರ ಹೇಳಿಕೆ. ಖಾತೆ ಹಂಚಿಕೆ ಮಾಡುವುದು ಸಿಎಂಗೆ ಬಿಟ್ಟ ವಿಚಾರ, ಸಿಎಂ ಅನುಭವಿಗಳಿದ್ದಾರೆ, ಅವರು ಖಾತೆ ನೀಡುವ ವೇಳೆಯೇ ಆಲೋಚಿಸಿರುತ್ತಾರೆ. ಮೊದಲ ಬಾರಿಗೆ ಸಚಿವನಾಗಿದ್ದಾಗ ಬಂದಿಖಾನೆ ಖಾತೆ, ನಂತರ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಲಾಗಿತ್ತು. ಅನೇಕ ಖಾತೆಗಳನ್ನು ನಿಭಾಯಿಸಿದ ಅನುಭವ ನನಗಿದೆ ಎಂದು ಸಚಿವರು ತಿಳಿಸಿದರು. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡದೆ ವಾಪಸ್ಸಾಗುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರಿನಿಂದ ಕರೆ ಬಂದಿದೆ, ತುರ್ತಾಗಿ ತೆರಳಲೇಬೇಕಾಗಿದೆ, ಹೀಗಾಗಿ ಹೋಗುತ್ತಿರುವೆ. ಆಗಸ್ಟ್ 16 ನಾಲ್ಕು ದಿನ ಜಿಲ್ಲೆಯಲ್ಲೇ ಇರುವೆ. ಆಡಳಿತದಲ್ಲಿ ಅವ್ಯವಸ್ಥೆ ಸಾಕಷ್ಟಿದೆ ಎಂದು, ಆಡಳಿತ ಸುಧಾರಣೆ ಮಾಡದೆ ಎಲ್ಲಿಗೆ ಭೇಟಿ ನೀಡಿದರೂ ವ್ಯರ್ಥ, ಅಧಿಕಾರಿಗಳಲ್ಲಿ ಯಾವುದಕ್ಕೂ ಸಮರ್ಪಕ ಮಾಹಿತಿ ಇಲ್ಲ ಎಂದು ಸಿಡಿಮಿಡಿಗೊಂಡ ಸಚಿವ ಸೋಮಣ್ಣ, ಎಲ್ಲ ಅಧಿಕಾರಿಗಳು ನನ್ನ ಸ್ಟೈಲ್ಗೆ ಸೆಟ್ ಆಗಬೇಕಷ್ಟೇ ಎಂದು ಹೇಳಿದರು. ತಾಳಪ್ಪ ಹೇಳಿ ಸರ್. ಆ ಎಲ್ಲ ಕೆಲಸ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅವ್ರು ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಅವ್ರದೇ ಆದಂಥ ಒಂದು ಅನುಭವ ಇದೆ, ಅನುಭವದಲ್ಲಿ ಎಲ್ಲವೂ ಆಗ್ತದೆ. ನಮ್ಮ ಅವಶ್ಯಕತೆ ನಾವು ಅದಕ್ಕೆ ಜೊತೆ ಕೈ ಜೋಡಿಸ್ತೀವಿ. ತೃಪ್ತಿ ಇದೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಫಸ್ಟ್ ಮಂತ್ರಿ ಆಗಿದ್ದು ಬಂದಿಖಾನೆಗೆ, ಅದಾದಮೇಲೆ ಪ್ರಮೋಷನ್ ಆಗಿದ್ದು ಬೆಂಗಳೂರು ನಗರಾಭಿವೃದ್ಧಿಗೆ, ಆಮೇಲೆ ಪ್ರಮೋಷನ್ ಆಗಿದ್ದು ರಾಜ್ಯದ ಸಾರ್ವಜನಿಕ ಕುಂದುಕರ್ತೆಗಳಿಗೆ. ಸೋಮಣ್ಣ, ನಿಂತ ನೀರಲ್ಲ ಅರಿಯೋ ನೀರು. ನಾನು ಎಲ್ಲಿದ್ದರೂ ನನ್ನದೇ ಆದಂಥ ಸ್ಟೈಲ್ನಲ್ಲಿ ಕೆಲಸ ಮಾಡ್ತೀನಿ, ನನಗೆ ಬೇರೆ ಯಾವುದೇ ನನಗೆ ಆಸೆಗಳಿಲ್ಲ. ನನ್ನ ಆಸೆಗಳಿರೋದು ನೆರೆ ಪೀಡಿತ ಪ್ರದೇಶಕ್ಕಿಂತ ಬೆಂಗಳೂರಿಗೆ ಹೋಗೋದು. ಒಂದು ನಿಮಿಷ ತಾಳ್ರಿ ಪ್ಲೀಸ್, ನೀವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ದಯವಿಟ್ಟು, ನನ್ನ ಹಿತಿಮಿತಿಯಲ್ಲೂ ಕೂಡ 1 ಗಂಟೆಯಲ್ಲಿ ಇವೆಲ್ಲ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಿನ್ನೆಯಿಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ನಾನು ಸ್ಪಂದಿಸೋಕ್ಕಾಗೋದಿಲ್ಲ.